ಭಾರತೀಯ ಜನತಾ ಪಕ್ಷದ ವಿಜಯ ಸಂಕಲ್ಪ ಅಭಿಯಾನವು ನಾಳೆ ಕುಂದಗೋಳ ವಿಧಾನಸಭಾ ಮತಕ್ಷೇತ್ರದ ಗುಡಿಗೇರಿ ಗ್ರಾಮದಲ್ಲಿ ಬೆಳಿಗ್ಗೆ 11 ಗಂಟೆಗೆ ಜರುಗಲಿದೆ ಎಂದು ಮಾಜಿ ಶಾಸಕ ಎಸ್ಐ ಚಿಕ್ಕನಗೌಡ ಮಾಹಿತಿ ನೀಡಿದ್ದಾರೆ. ಎಂಆರ್ ಪಾಟೀಲ್ ಬಿಜೆಪಿ ಕಾರ್ಯಕರ್ತರಿಗೆ ಬಿಜೆಪಿ ಬಣ್ಣ ದರ್ಪಣೆ ಕಾರ್ಯಕ್ರಮದಿಂದ 6 ಕಾರ್ಯಕ್ರಮಗಳು ಯಶಸ್ವಿಯಾಗಿವೆ. ನಾಳೆ ನಡೆಯುವ ವಿಜಯ ಸಂಕಲ್ಪ ಯಾತ್ರೆ ಯಶಸ್ವಿಯಾಗಿಸಿ ಕುಂದಗೋಳದಲ್ಲಿ ಬಿಜೆಪಿ ಬಾವುಟ ಹಾರಿಸಿ ಎಂದು ಕರೆ ನೀಡಿದರು. ಕುಂದಗೋಳ ಪಟ್ಟಣದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಸಿಟಿ ರವಿ, ಸಚಿವರುಗಳಾದ ಸಿಸಿ ಪಾಟೀಲ್, ಗೋವಿಂದ ಕಾರಜೋಳ್, ಲಕ್ಷ್ಮಣ್ ಸೌದಿ, ರಮೇಶ್ ಜಾರಕಿಹೊಳಿ, ಶಿವರಾಮ್ ಹೆಬ್ಬಾರ್, ಶಶಿಕಲಾ ಜೊಲ್ಲೆ ಸೇರಿದಂತೆ ಇನ್ನಿತರ ನಾಯಕರು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ಇದಕ್ಕೂ ಮುನ್ನ ಶೆರೆವಾಡ ಗ್ರಾಮದ ಹತ್ತಿರ ಯಾತ್ರೆಯ ರಥವನ್ನು ಸ್ವಾಗತ ಮಾಡಿಕೊಂಡು ನಂತರ ಗುಡಿಗೇರಿ ಗ್ರಾಮದ ಗ್ರಾಮದೇವಿ ದರ್ಶನ, ಸುಭಾಷ್ ಚಂದ್ರ ಬೋಸ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಕಾರ್ಗಿಲ್ ಸರ್ಕಲ್ನಿಂದ ಈ ರಥಯಾತ್ರೆ ಪ್ರಾರಂಭವಾಗಿ ಪ್ರಮುಖ ದೇವಸ್ಥಾನ, ಪ್ರಮುಖ ಬೀದಿಗಳ ಮೂಲಕ ಸಂಚರಿಸಿ ಪೋಸ್ಟ್ ಆಫೀಸ್ ಸರ್ಕಲ್ ಬಳಿ ಸಮಾರೋಪಗೊಳ್ಳಲಿದೆ. ಈ ಯಾತ್ರೆಯಲ್ಲಿ ಎಲ್ಲ ಪಕ್ಷದ ಪ್ರಮುಖರು, ಪದಾಧಿಕಾರಿಗಳು, ಕಾರ್ಯಕರ್ತರು, ಅಭಿಮಾನಿಗಳು ಸಹಸ್ರ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಾಗಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಡಿವೈ ಲಕ್ಕನಗೌಡರ್, ಜಿಲ್ಲಾ ವಕ್ತಾರ ಗುರು ಪಾಟೀಲ್, ತಾಲೂಕು ಅಧ್ಯಕ್ಷ ರವಿಗೌಡ ಪಾಟೀಲ್ ಸೇರಿದಂತೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು. ಕಿರಣ್ಗೌಡ, ಉತ್ತುಪ್ಪುದ್ಗೌಡ್, NKSTV4, ಹುಬ್ಬಳ್ಳಿ. ಎಲ್ಲಾ ಟಿವಿ ಕರ್ನಾಟಕದ ಸಹೋದರಿಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ನಾಳೆ 17ನೇ ತಾರೀಕು ವಿಜಯ ಸಂಕಲ್ಪ ಯಾತ್ರೆಯ ಕಾರ್ಯಕ್ರಮವನ್ನು ಧಾರವಾಡ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಕೂತ್ಕೊಂಡು ಪ್ರತಿಯೊಂದು ವಿಧಾನಸಭಾ ಮತಕ್ಷೇತ್ರಕ್ಕೆ ಹೋಗಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಈಗಾಗಲೇ ಅವರು ತೆಗೆದಿದ್ದಾರೆ. ಇವತ್ತು ನವಲೂರು ಮತಕ್ಷೇತ್ರದ ನವಲಗುಂದು ಮತ್ತು ಅಣ್ಣಗೇರಿ ಕಾರ್ಯಕ್ರಮವನ್ನು ಅವ್ರು ಮಾಡ್ತಾಯಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಹುಬ್ಬಳ್ಳಿಯಿಂದ ನೇರವಾಗಿ ಶೆರೆವಾಡ ಗ್ರಾಮಕ್ಕೆ ಬರ್ತಾರೆ. ಶೆರೆವಾಡ ಗ್ರಾಮದಾಗ ಸತ್ಕಾರ ಮಾಡುವಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಆ ಕಾರ್ಯಕ್ರಮ ಮುಗಿಸ್ಕೊಂಡು ನೇರವಾಗಿ ಕುದ್ಗೋಳ ಮುಖಾಂತರ ಗುಡಿಗೆರೆಗೆ ಹೋಗ್ಬೇಕು ಅನ್ನೋಂಥ ಒಂದು ತೀರ್ಮಾನವನ್ನು ನಮ್ಮ ನಾಯಕರು ಮಾಡಿದ್ದಾರೆ. ಅದರಾಗ ಬಸವರಾಜ ಬೊಮ್ಮಾಯಿ ಇರ್ತಾರೆ, ರಾಜ್ಯದ ಅಧ್ಯಕ್ಷರಾದಂಥ ಕಟೀಲ್ ಅವರು ಇರ್ತಾರೆ, ಸಿ ಟಿ ರವಿ ಅವರು ಇರ್ತಾರೆ, ಲೋಕೋಭಿವೃದ್ಧಿ ಸಚಿವರಾದಂಥ ಸಿ ಸಿ ಪಾಟೀಲ್ ಅವರು ಇರ್ತಾರೆ, ಶಶಿಕಲಾ ಜೊಲ್ಲೆ ಅವರು ಇರ್ತಾರೆ, ಲಕ್ಷ್ಮಣ ಸವದಿ ಅವರು ಇರ್ತಾರೆ. ಅನೇಕ ನಾಯಕರು ಕೂತ್ಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅನ್ನೋಂಥ ಒಂದು ತೀರ್ಮಾನವನ್ನು ಈಗಾಗಲೇ ಮಾಡಿದ್ದಾರೆ. ನಾನು ತಮ್ಮ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ. ಅತಿ ಹೆಚ್ಚಿನ ಪ್ರಮಾಣದೊಳಗೆ ನಮ್ಮ ಕುಂದಗೋಳ ಮತಕ್ಷೇತ್ರದ ಎಲ್ಲ ಮತದಾರ ಬಾಂಧವರಿಗೆ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ. ರಾಜ್ಯದ ನಾಯಕರು ಬರುವಂಥ ಸಂದರ್ಭಗಳಿಗೆ ತಾವೆಲ್ಲರೂ ಕೂಡ ಬಂದು ಆ ಒಂದು ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಪಾಲ್ಗೊಳ್ಬೇಕು, ಅವರಿಗೆ ಹಸ್ತಕುಂದಕಾರಗಳನ್ನು ಸಲ್ಲಿಸ್ಬೇಕು, ಸಂತೋಷದಿಂದ ಅವ್ರನ್ನ ಸ್ವಾಗತ ಮಾಡ್ಕೋಬೇಕು ಅನ್ನೋಂಥ ಒಂದು ವಿನಂತಿಯನ್ನು ನಾನು ಮಾಡ್ಕೊತಾ ಇದ್ದೇನೆ. ಇದನ್ನು ಜಿಲ್ಲಾಧಿಕಾರಿಯಾದಂಥ ಕುಂದಗೋಳ ಮಠ ಅವರು ಇರ್ತಾರೆ, ನಮ್ಮ ಪಕ್ಷದ ಪ್ರಮುಖರು ಎಂಆರ್ ಪಾಟೀಲ್ ಅವರು ಇರ್ತಾರೆ, ತಾಲೂಕು ಅಧ್ಯಕ್ಷರಾದಂಥ ರವಿಗೌಡ ಪಾಟೀಲ್ ಅವರು ಇರ್ತಾರೆ, ತಾಲೂಕು ಪ್ರಧಾನಿಗಳು ಇರ್ತಾರೆ, ದಿವಾ ಲಕ್ಕನಗೌಡ ಇರ್ತಾರೆ, ವಾಗೇಶ್ ಗಂಗಾಯ್ ಅವರು ಇರ್ತಾರೆ. ಎಲ್ಲರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಈಗಾಗಲೇ ಎಲ್ಲ ಪಕ್ಷದ ಕಾರ್ಯಕರ್ತರು, ಪ್ರಮುಖರು, ನಾಯಕರು ಕೂತ್ಕೊಂಡು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ತಾವೆಲ್ಲರೂ ಕೂತ್ಕೊಂಡು ಆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕು ಅನ್ನೋಂಥ ಒಂದು ವಿನಂತಿಯನ್ನು ನಾನು ಭಾಳ ಸಂತೋಷದಿಂದ ಎಲ್ಲರಿಗೂ ಸ್ವಾಗತವನ್ನು ನಾನು ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ವಿಜಯ ಸಂಕಲ್ಪ ರಥಯಾತ್ರೆಯ ಸುದ್ದಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಎಲ್ಲ ಪಕ್ಷದ ಹಿರಿಯರ ಪರವಾಗಿ ಸ್ವಾಗತವನ್ನು ಬಯಸಿ, ನಾಳೆ ಇದೇ ದಿನಾಂಕ 17/3/2023 ಗುಡಿಗೇರಿ ಗ್ರಾಮದಲ್ಲಿ ನಡೆಯತಕ್ಕಂಥ ವಿಜಯ ಸಂಕಲ್ಪ ರಥಯಾತ್ರೆ ರ್ಯಾಲಿ ಗುಡಿಗೇರಿ ಗ್ರಾಮದಲ್ಲಿ ಬೆಳಗ್ಗೆ 11 ಗಂಟೆಗೆ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ
Mr. Basava Raj. Rajya. भारतीय जनता पक्ष अध्यक्ष श्री नळीन कुमार कटील राष्ट्रीय प्रधान कार्यदर्शिगळाद सी टी रवि लोकोपयोगी सचिव सन्मान्य श्री सी सी पाटील महिला मक्कळ कल्याण सचिव श्रीमती शशिकला जोल्ले कार्मिक सचिव शिवराम हेब्बाल माजी सचिव रमेश जारकिहोळी इनोर मजी सचिव लक्ष्मण सवदी शासक अनिल बेड़के मुख्यमंत्री नाम कार्यक्रम आह्वानी बहुश नाड़े बर संभव है सह कार्यक्रम बरबंत कार्यकर्तर वो भावने अदर जो नम पक्ष ग्रामांतर घटक अध्यक्ष कुंदगोलमठ मजी शासक हिरीय सन्मान्य श्री एस आई चिकमगोड राज्य कार्यकारिणी विशेष आह्वानित हिरीय श्री एम आर पाटील पक्षद जिला तालूका घटक कार्यकारिणी सदस्य कार्यक्रम का बरतार आदि इमार सवि जन उड़गे ग्राम अभूतपूर्व रियांत कार्यकर्त वम्मत हिरीय मार्गदर्शन वो मीटिंग नावी आ प्रकार नाम सरेबाड़ क्रॉस के और नायक स्वागत मे वो विचार कार्यकर्त अलग स्वागत हिरीय कमिटी में सी एम काले स्वागत कमिटी अध्यक्षत सीरी पक्ष नायक चिकमगोडू एम आर पाटीलूरी स्वागत मी अगे ग्राम सर हनुमे हनुमे अभी अल्ले फस्टू आ ग्राम अधिदेवते ऐतिहासिक परंपर ग्राम दामवन गुड़ी होंगे पूजे सल्लिसि आशीर्वाद पड़े मरली कारगिल स्तूप हिंत सुभाष चंद्र बोस पुतळिगे मालार्पणे अलिंद विजय संकल्प रथयात्रे 7000 जनर सम्मुखदल्लि प्रारंभ।